ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಕಾಳಿಕಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಓಹೋ ನಮಸ್ಕಾರ ಮರ್ರೆ. ಶನಿವಾರ ಅಂದಾಳೆ ಹತ್ತಿದ ಗಂಟೆ ಕಂಡುಬಿಡಿ ಹೊತ್ತು ಕಾಲದ ಕಾರ್ಯಕ್ರಮ ಶುರು ಆಯಿತು. ಪದಾರ್ಥ ಗಸಿಗೋಸ್ತೀವಿ. ಹೆಂಗಸರು ಪ್ಯಾಟಿ ಬದಿಗೆ ಹೋಗ್ಬತ್ತೀವಿ. ಗಂಡಸರು ಎಲ್ಲಚೂರು ಕುಟ್ಟಿ ಬೇಕಂತೀವಿ. ಹಳೆಯರ ಮಳೆಯರು ಮೇಲೆ ತುಂಬ ಹಕ್ಲಿ ಗಂಡ ಹೊಡತೀವಿ. ಚಿರಿಪಿರಿ ಮಕ್ಕಳು ಮೊಬೈಲ್ ತಗೊಂಡು ಫೆಂಡ್ಗಳಿಗೆ ಮಾಡ್ತೀವಿ. ಗಂಡ್ಗಳು ನಿಮ್ಗೆಲ್ಲರಿಗೂ ಕಲಾ ಚಿಗುರು ಅವರ ಹಳೆಯ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಯ್ ನಾವು ಹಿಂದಿನ ಸಂಚಿಕೆ ನಿಮ್ಮೊಂದು ಪ್ರಶ್ನೆ ಕೇಳಿದ್ದು ಅದೇ ಅಂತ ಕೇಳದಿದ್ರು ಒಂದು ಗಾದೆ ಪೂರ ಮಾಡೋ ಕೇಳಿದ್ದೆ. ಉಂಬರ್ ತಿಂಬರ್ ಪುಣ್ಯಕ್ಕೆ ಈ ಗಾದೆನ ಪೂರ ಮಾಡಿ ಅಂದಾಳೆ ಹೇಳದ್ ನಾವು. ಇದಕ್ಕೆ ಸರಿಯಾದ ಉತ್ತರ ಏನು ಕೇಳದಿದ್ರೆ ನಿರ್ದಿಷ್ಟವಾಗಿ ಗಾದೆ ಮುಂದುವರಿದ ಭಾಗ ಯಾವ್ದು ಕೇಳಿದ್ರೆ ಉಂಬರ್ ತಿಂಬರ್ ಪುಣ್ಯಕ್ಕೆ ಗುಂಬಳ ನಟರು ಸರಿ ಆಯ್ತಮ್ಮ. ಇದು ಇದರದ್ದು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಉಂಬರ್ ತಿಂಬರ್ ಪುಣ್ಯ ಎಪ್ಪಕೋಯಿ ಯಾವುದೋ ಒಂದು ನಟ್ಟಿರೋ ಅದಕ್ಕೆ ಸರಿಯಾಗಿ ಇನ್ನೊಂದಾರು ಆಯ್ತು. ಏನು ಆಯ್ದೇ ಇಲ್ಲ ಎಂಥವ್ರು ಒಂದು ಸಿಕ್ಕಿತ್ತು ಏನೋ ಒಂದು ದಕ್ಕಿ ತಂಬುದಕ್ಕೆ ಉಂಬರ್ ತಿಂಬರ್ ಪುಣ್ಯಕ್ಕೆ ಗುಂಬಳ ನಟರು ಸರಿ ಆಯ್ತಮ್ರ ಅಂದಾಳೆ ಹೇಳಿ ಈ ಗಾದೆಯನ್ನು ಉಪಯೋಗಿಸ್ತಾರೆ. ಆದರೆ ಇದಕ್ಕೆ ಹೆಚ್ಚಿನ ಜನ ಎಂತ ಕಳಿಸ್ರ ಅಂತ ಹೇಳಿದ್ರೆ ಉಂಬರ್ ತಿಂಬರ್ ಪುಣ್ಯಕ್ಕೆ ಗುಂಬಳಕಾಯಿ ಕೈ ಆಯ್ತಂದು ಕಳಿಸ್ರ, ಇನ್ನು ಕೆಲವರು ಉಂಬರ್ ತಿಂಬರ್ ಪುಣ್ಯಕ್ಕೆ ಮಣ್ಮುಟ್ರೆ ಚಿನ್ನ ಆಯ್ತಂದು ಕಳಿಸ್ರ, ಇನ್ನು ಕೆಲವರು ಉಂಬರ್ ತಿಂಬರ್ ಪುಣ್ಯಕ್ಕೆ ಎಂಥದ್ದು ಆಯಿಲ್ಲ ಅಂದಾಳಿ ಕಳಿಸಿರ, ಹೀಗೆಲ್ಲ ಮಸ್ತ್ ಮಸ್ತ್ ಕಳಿಸಿರ. ಆದರೆ ನಿರ್ದಿಷ್ಟವಾದ ಉತ್ತರ ಸರಿಯಾದ ಉತ್ತರ ಉಂಬರ್ ತಿಂಬರ್ ಪುಣ್ಯಕ್ಕೆ ಗುಂಬಳ ನಟ್ರೆ ಸರಿ ಆಯ್ತು. ಇದು ಆ ಪ್ರಶ್ನೆದು ಸರಿಯಾದ ಉತ್ತರ. ಹಾಯ್ ನಮಸ್ಕಾರ ಮಾರ್ರೆ. ಇವತ್ತಿನ ಈ ಒಂದು ಹಳಿ ಹಂಬಲ್ ಕಾರ್ಯಕ್ರಮದಂಗೆ ನಮ್ಮ ಶತಾಯುಷಿ ಸಂಪಿಕಟ್ಟಿ ಸಂಖ್ಯಾಜಿಯವರು, ಇದಕ್ಕೂ ಮುಂಚೆ ನಮ್ಮ ಕೆಲವೊಂದು ಎಪಿಸೋಡ್ ಇದ್ದೀರಿ, ಎಲ್ಲರಿಗೂ ಭಾರಿ ಖುಷಿಯಾಗಿರ, ಎಷ್ಟೋ ಜನ ಇವರ ಕಾರ್ಯಕ್ರಮ ಮೆಚ್ಕೊಂಡಿರಿ, ಹಾಗೆ ಇನ್ನೂ ಇವರಿಂದ ಬೇರೆ ಬೇರೆ ಕಾರ್ಯಕ್ರಮ ಮಾಡಿಸಿದಳಿ ಕೇಳಿರಿ. ಕಾರಣ ಎಂತ ಅಂತ ಹೇಳಿದ್ರೆ ಒಂದು ಹಿರಿಯ ವ್ಯಕ್ತಿ ಅಂದರೆ ಅಷ್ಟು ವರ್ಷ ಆದರೆ ಇವತ್ತಿನ ಕಾಲದಾಗ ಇಷ್ಟಿಷ್ಟು ವರ್ಷ ಸುರಿ ಮನಸ್ಸು ಇಪ್ಪದೇ ಕಮ್ಮಿ ಇದ್ರು, ಅವ್ರಿಗೆ ನೆನಪಂತೂ ಭಾರಿ ಕಮ್ಮಿ. ಆದರೂ ಇವರು ಇವತ್ತಿಗೂ ಆರಾಮಾಗಿ ಗಮ್ಮತ್ತಾಯಿ ಒಳ್ಳೆ ರೀತಿಯಾಗಿ ಔಷಧಿ ಮದ್ದಿಗಿದ್ದೆಲ್ಲ ಮಾಡ್ಕೊಂಡು ಹಿಂದಿನದೆಲ್ಲ ನೆನಪಿಟ್ಕೊಂಡು ಎಲ್ಲರಿಗೂ ಒಂದು ಔಷಧಿಗಳನ್ನೆಲ್ಲ ತಿಳಿಸಿಕೊಡ್ತಿದ್ರೆ, ಹಾಗೆ ಇವತ್ತೊಂದೆರಡು ಮೂರು ಔಷಧಿಯನ್ನು ಇವತ್ತು ಇವ್ರು ನಮ್ಗೆ ಹೇಳ್ತಾರೆ. ಅದು ಯಾವ ಔಷಧಿ ಕೇಳಿದ್ರೆ ಅದು ಇವತ್ತಿನ ದಿವಸದಂಗೆ ಎಲ್ಲರಿಗೂ ಉಪಯೋಗ ಭಾರಿ. ಯಾಕಂದ್ರೆ ಹೇಳ್ರಿ ಈ ಔಷಧಿ ಮಾಡೋ ಕ್ರಮವನ್ನು ಎಲ್ಲರೂ ಲೈಕ್ ಮಾಡಿ ತಿಳ್ಕೊಣಿ. ಯಾಕೆಂದ್ರೆ ಇವತ್ತಿನ ದಿವಸ ಹೆಚ್ಚಾಗಿ ಅಂತಂದು ಹೇಳಿದ್ರೆ ಎಲ್ಲರಿಗೂ ಒಂದು ಕಾಲ್ಗೆಂಟು ನೋವು, ಕೈಗೆಂಟು ನೋವು, ಬೆನ್ನು ನೋವು ಇದೆಲ್ಲ ಇರುತ್ತೆ. ಈ ಕಾಲ್ಗೆಂಟು ನೋವು, ಬೆನ್ನು ನೋವು, ಕೈಗೆಂಟು ನೋವು ಯಾವುದಕ್ಕೆ ಆಯ್ಲಿ ಅದಕ್ಕೊಂದು ಮದ್ದನ್ನು ನಮ್ಮ ಸಂಪಿಗಟ್ಟಿ ಸಂಖ್ಯಜ್ಜಿ ಇವತ್ತು ಹೇಳ್ತಾರೆ. ಆ ಮದ್ದಿಗೆ ಏನೆಲ್ಲ ಉಪಯೋಗಿಸ್ಕೊ ಅದನ್ನು ಮಾಡುವ ರೀತಿ ಹಾಗೆ ಸಮ ಅಂದಾಜು ಮಾಡಿ ಇಟ್ಕೊಂಡು, ಯಾಕಂದ್ರೆ ಹೇಳಿದ್ರೆ ಬೇಕಾಗ್ತಿ ಎಲ್ಲರಿಗೂ ಉಪಯೋಗ ಆಪಂತದೇ ಇದೆ. ಎಷ್ಟೋ ಜನ ಈ ಕಾಲ್ಗೆಂಟು ಅದು ಹೆಚ್ಚಾಗಿ ಕಾಲ್ಗೆಂಟು ಮತ್ತು ಬೆನ್ನು ನೋವಿಂದ ಸುಮಾರು ಜನ ನೋವು ತಿಂತಾಯಿದ್ರಿ, ಅದಕ್ಕೆಲ್ಲ ಇವತ್ತು ಪರಿಹಾರ ಇತ್ತು ಇದೊಂದು ಮದ್ದಂಗೆ. ಅದು ಮಾಡುವ ರೀತಿನ ಸಾಫ್ ಮಾಡಿ ಎಲ್ಲರೂ ಕೇಳ್ಕಣಿ, ಹಾಗೆ ಕಣ್ಕಣಿ. ಅಜ್ಜ ಮಾಡೋ ರೀತಿ ಒಂದು ಕೇಳ್ಕೊಂಡು ಹಂಬಲ್ ಬೆಚ್ಕೊಂಡ್ಕೊಬ್ರಿ, ಹಂಬಲ್ ಬೆಚ್ಕೊಂಡ್ಕ ಹಾಗೆ ಅದಕ್ಕೆ ಬೇಕಪ್ ಸಾಯತ್ ಮಸ್ತ್ ಇತ್ತಲ್ದ ಅದನ್ನೆಲ್ಲ ತಿಳ್ಕೊಂಡ್ಕಲ್ದ ತಿಳ್ಕೊಂಡು. ಇದು ಈಗ ಮದ್ದು ಯಾವುದಕ್ಕೆ? ಮದ್ದು ಬೆನ್ನು ನೋವಿಗೆ ಹಾಕ್ತು, ಹಾಂ, ಸೊಂಟ ನೋವಿಗೆ ಹಾಕ್ತು, ಹಾಂ, ಸರ್ಪುಣ್ಣಾರ ಅದಕ್ಕೂ ಹಾಕ್ತು, ಹಾಂ, ಗುರು ಇದ್ರೆ ಅದಕ್ಕೂ ಹತ್ತು, ಅದಕ್ಕೂ ಹತ್ತು. ಈಗ ಮೊನ್ನೆ ನಾ ಬಿದ್ದಿದ್ದೆ, ಹಾಂ, ಈಗ ಗೂಂಜ ಆಯ್ತು, ಹಾಂ, ಗೂಂಜಲ್ಲ ಒಂದ್ಸರಿ ಹಾಕದೇ ಸೈ, ಹಾಂ, ಕಣಕ್ಕೆ ಅಂತಂದ್ರೆ ಇಲ್ಲ ಇಲ್ಲ, ಹಾಂ, ಅದು ಅಲ್ಲಿಗೆ ಮುಚ್ಚಿ ಗಾಯ ಸಲಾಗೈತೆ, ಮುಚ್ಚಿ ಹೋಯ್ತು, ಮುಚ್ಚಿ ಹೋಯ್ತು. ಎಲ್ಲದಕ್ಕೂ ಇದೇ ಮದ್ದು? ಅದೇ ಮದ್ದು, ಹಾಂ. ಅದೀಗ ಮದ್ದಿಗೆ ಆ ಮದ್ದು ಮಾಡೋಕೆ ಏನೆಲ್ಲ ಸಾಯತ್ ಬೇಕು, ಅದಕ್ಕೆ ಏನು ಮಾಡು ಕ್ರಮ ಹೇಗೆ ಬಂದ್ಲಿ? ಸಾಯತ್ ಯಾವ್ದು ಬೇಕು? ಎಲ್ಲ ಒಟ್ಟು ಹಾಕಿ ಕೊಯ್ಸು. ಅಲ್ಲ ಎಲ್ಲ ಒಟ್ಟು ಅಂತ ಹೇಳಿ, ಈಗ ಅದಕ್ಕೆ ಬೇಕಪ್ಪ ಅಂತ, ಅಲ್ಲ ಬೇಕಪ್ಪ ಅಂತದ್ದು ಯಾವುದು? ಇಲ್ಲಿ ಎಲ್ಲವಕ್ಕೂ ಆಗ್ತದೆ, ಹಾಂ, ಅಲ್ಲ ಹೌದು, ಅದಕ್ಕೆ ಬೇಕಪ್ಪ ಸಾಯತ್ ಯಾವುದು? ಈ ಕೆತ್ತಿ ಇದ್ರದ್ದೆಲ್ಲ ಹೆಸರು ಹೇಳ್ಕಲೆ ಕವಲ್ ಕೆತ್ತಿ, ಹಾಂ, ಇದು ಕವಲ್ ಕೆತ್ತಿ,
ಕವಲ್ ಕೆತ್ತಿ ಅಲ್ದ ಇದ ಕವಲ್ ಕಾಯಿ ಎತ್ತ ಮರದಾಗ ಹಾಡೆಗಳ ಇರುತ್ತಿದೆ ಈ ಕವಲ್ ಕೆತ್ತಿ ಮತ್ತೆ ಕೈಬೇನ್ ಸೊಪ್ಪು ಕೈಬೇನ್ ಸೊಪ್ಪು ಮತ್ತೆ ಕೈಬೇನ್ ಕೆತ್ತಿ ಇದು ಬೇಕಿದಕ್ಕೆ ಹಂಗೆ ಇದು ಒಳ್ಳಿ ಕೊಡಿ ಒಳ್ಳಿ ಕೊಡಿ ಅಂತ ಜೋಳದ ಕೊಡಿ ಅಂತರು ಹಾಂ ಇವೆರಡು ಸಿಕ್ಕತ್ತೆ ಇವೆರಡು ಆಯ್ತು ಹಾಂ ಕಡಿಗೆ ಹೋದಾದ್ಮೇಲೆ ನೆಲನೆಲ್ಲಿ ನೆಲನೆಲ್ಲಿ ಆಯ್ತು ಕಡಿಕಿದಾದ್ಮೇಲೆ ತಗ್ಗಿ ಗಿಡ ತಗ್ಗಿ ಗಿಡ ಹಾಕುದ ಬೇರೆ ಹಾಕುದ ಅದಕ್ಕೆ ಅದು ಯಾವ್ದು ಹಾಕಿದ್ರು ಒಡ್ಡಿಲ್ಲ ಯಾವ್ದು ಹಾಕಿದ್ರು ಒಡ್ಡಿಲ್ಲ ಬೇರೆ ಹಾಕಕ್ಕೆ ಅಲ್ದ ತಗ್ಗಿ ಬೇರೆ ಹಾಕಿ ಮಾಡುದು ತಗ್ಗಿ ಬೇರೆ ಕಡಿಗೆ ಹೋದಾದ್ಮೇಲೆ ಆಚೋಗಿ ಸೊಪ್ಪು ಆಚೋಗಿ ಸೊಪ್ಪು ಇದಿಷ್ಟು ಬೇಕಾಗ್ತಿ ಇದಕ್ಕೆ ಆಚೋಗಿ ಸೊಪ್ಪು ಬೇಕು ಹಾ ಬೇಕು ಇದನ್ನು ಮಾಡುದು ಹಾಗೆ ಮಾಡುದೊಂದು ದಂಟು ಕೊಟ್ಬಂದು ಒಂದು ಕೊಟ್ಬಂದು ನೀರು ಹಾಕುದು ಒಂದು ಬಣಲ್ಲಿ ಹೇಳಿ ಮಡಿಕೆ ಹೇಳಿ ಒಂದು ಪಾತ್ರಕ್ಕೆ ಪಾತ್ರಕ್ಕೆ ಹಾಂ ಒಂದು ದಡ್ಡ ಪಾತ್ರದಾಗ ನೀರು ಬೆಚ್ಕೊಂಡ ಈ ಎಲ್ಲ ಜಾತಿ ಏನಿಲ್ಲ ಮದ್ದಿದ್ದಿತ್ತು ಕವಲ್ ಕೆತ್ತಿ ಕೈಬೇನ್ ಕೆತ್ತಿ ಈ ಜೋಳದ ಕೊಡಿ ಹಾಗೆ ಈ ನೆಲ್ನೆಲ್ಲಿ ಮತ್ತು ತಗ್ಗಿ ಬೇರ್ ಈ ತಗ್ಗಿ ಗಿಡ ಇತ್ತಿಲ್ಲ ಆ ತಗ್ಗಿ ಬೇರ್ ಆಚಾಗಿ ಸೊಪ್ಪು ಇವನ್ನೆಲ್ಲದನ್ನು ಹಾಕಿ ಚಂದೆ ಗುದ್ದಕ ಗುದ್ದಕೊಂಡು ಬಿಡಿದೆ ಹಾಂ ಕೆತ್ತಿ ಕೆತ್ತಿ ಕಣಗಿದ್ದವನ್ನೆಲ್ಲ ಸಾಫ್ ಮಾಡಿ ಗುದ್ರೆ ಹೋತು ಯಂತ್ರ ಗುದ್ರೆ ಇದೆಲ್ಲ ಹೋತು ಹಾ ಇದ್ರಾಗ ಇದ್ದ ಈ ಮೇಲಿನ ಕವಲ್ ಕೆತ್ತಗಿದ್ದ ಈ ಮೇಲಿನ ತೆಂಟು ಒಂದ್ ತಕಂಬ್ದ ಈ ಮೇಲ್ ಬದಿ ಇರುತ್ತಲ್ಲ ಮೇಲ್ ಬದಿ ಹಾ ಈ ಕವಲ್ ಕೆತ್ತಿದ ಮೇಲ್ ಬದಿ ಎಲ್ಲ ಕೆರ್ಸ್ಕೊಂಡ ಈ ಕವಲ್ ಕೆತ್ತಿನ ಮತ್ತೆ ಹಾಗೆ ಕೈಬೇನ್ ಕೆತ್ತಿನೆ ಎರಡನ್ನು ಮತ್ತೆ ಯಾವ್ದಾರು ಕೈಬೇನ್ ಸೊಪ್ಪು ಅಥವಾ ಆಡ್ಸೋಗಿ ಸೊಪ್ಪು ಯಾವ್ದು ಇದ್ರ ದೊಂಟೆಲ್ಲ ಸ್ವಲ್ಪ ಕುತ್ಕೊಂಡ ಅವನ್ನೆಲ್ಲ ಅದೇ ನೀರಿಗೆ ಏನು ಒಂದು ಕೊಡ್ಪನ ನೀರು ಹಾಕತ್ತೆ ಪಾತ್ರಕ್ಕೆ ಅದಕ್ಕೆ ಹಾಕಿ ಬಚ್ಚಿ ಚಂದ ಕೊಯ್ಸುದ ಚಂದ ಕೊಯ್ಸಿ ಒಂದು ಕೊಡ್ಪನ್ ನೀರು ಹಾಕಿದ್ರೆ ಒಂದು ಏಟು ಸಿದ್ಧಿ ನೀರು ಹಾಕ ಹಾ ಅಷ್ಟು ಕೊಯ್ಸ್ಕ ಕೊಯ್ಸ್ಕ ಸುಮಾರು ಹೊತ್ತಾರಿಗೆ ಸುಮಾರು ಹೊತ್ತಾರಿಗೆ ಇದು ಬಿಡ್ಕಲ್ಲ ಹಾ ಚಗ್ರ ಬಿಡ್ಕೋವೆಲ್ಲ ಚಗ್ರೆಲ್ಲ ಬಿಡ್ಕ ಹಾ ಈಗ ಇದು ವಾಗಿಂದ ಇದು ಇಡೀ ಒಡ್ಡಿದೆ ಇದು ಬೇಕು ಇದು ಹಾ ಇದು ಬೇಕು ಹಾ ಇದನ್ನು ಕೆರ್ಸೋದು ಇದನ್ನ ಮೇಲಿನ ಕೆರ್ಸೋದು ಮೇಲಿನ ಹಾಸನ ಕೆರ್ಸೋದು ಒಂಚು ಕೆರ್ಸೋದು ಅಂತ ಹೇಳಿದ್ರೆ ಕೊಲ್ಲ ಕೊಟ್ಟರು ಹೋಗಿದೆ ಹೊತ್ತು ಹೊತ್ತು ಹಾ ಇದು ಹಾ ಕಡಿಕೆ ಇದನ್ನೆಲ್ಲ ಹಾಕಿ ಕೊಯ್ಸಿ ಕೊಯ್ಸಿ ಸಣ್ಣ ಬೆಂಕಿ ಕೊಯ್ಸ್ಕ ಸಮ ಬೆಂಕಿ ಕಿಚ್ಚುರ್ಸಿ ಕೊಯ್ಸ್ಕ ಹ್ಯಾಂಗ ಕಿಚ್ಚೊಟ್ರು ಒಡ್ಡಿಲ್ಲ ಅದು ಕೊದ್ದು ಕೊದ್ದು ಕಮ್ಮಿ ಆಯ್ತು ಕಡಿಮೆ ಆಯ್ತು ಹಾಂ ಅದನ್ನು ಕೆತ್ತಿ ಬೆಂದು ಹಾಕೊಳ್ಳೆ ಇದನ್ನೆಲ್ಲ ಕೊಯ್ಯತ್ತೆ ಬಿಸಿ ಅಲ್ಲ ಯಂತ್ರಗಾರ ತೆಗೆದು ಎರಗಾಕೋದು ಈ ಕೆತ್ತಿನೆಲ್ಲ ತೆಗೋದು ಬರೀ ಆ ನೀರು ಬೆಚ್ಚುದು ಬರೀ ಆ ನೀರು ಬೆಚ್ಚುದು ಕೊಯ್ಸೋದು ಕೊಯ್ಸೋದು ಒಂಚೂರು ದಪ್ಪತ್ತು ಹಾಂ ದಪ್ಪಾರ್ಗತಿ ಅದನ್ನು ಸೀಸ್ ಹಾಕಿ ಬೆಚ್ಕೊಂಬುದು ಎಲ್ಲಿ ನೋವು ಅಲ್ಲಿ ಕುದ್ಕೊಂಬ ಅದು ಮಾಡಿ ಉತ್ಕೊಂಬ್ದು ಹ್ಯಾಂಗದ ಕುದ್ಕೊಂಬ್ದು ಹ್ಯಾಂಗೆ ಹಿಂಗೆ ಅದ್ರ ಗ್ಯಾಸ್ ಈಸಕ್ಕೆ ಹಿಂಗೆ ಕೈ ಬೆರ ಹಾಕೋದು ಆ ನೋವು ಎಲ್ಲ ಅಲ್ಲಿಗೆಲ್ಲ ಉದ್ಕೊಂಬ ಬಿಸಿನೀರು ಶಾಖಗಿಂತ ಕಂಪಿತ್ತ ಇಲ್ಲ ಹಾಂ ಬಿಸಿನೀರು ಬೇಡ ಹಾಂ ಬರೀ ಅದನ್ನ ಉತ್ಕೊಂಬ್ದು ಹಾಗೆ ಅದನ್ನೇ ಉದ್ಕೊಂಬ ಹಾಂ ಅದನ್ನ ಅಲ್ಲಿ ಅಲ್ಲಿ ಉದ್ದಿ ಬಿಟ್ಕೊಂಡ್ರೆ ಗತಿಗೆ ನೋವು ಕಮ್ಮಿ ಆತ ನೋವು ಕಡಿಮೆ ನಿಮ್ಗೆ ಅಲ್ಲಿ ಆಯ್ತಾ ಇದ ಈಗ ಆಯ್ತು ಕಣ್ ಹಾಂ ಈಗ ನಡು ಕತ್ತು ನೀರು ಕತ್ತು ಎಲ್ಲ ಆಗ್ತಾನೆ ಇದ್ರಂಗೆ ಇದ್ರಂಗೆ ಎಷ್ಟು ಸಮಯ ಆಯ್ತು ನೀವು ಹಚ್ಕೊಂಬ ಶುರು ಮಾಡಿ ಎರಡು ವರ್ಷಕ್ಕೇನು ಹೌದಾ ಹೇಳಿ ಕೊಟ್ಟಿದ್ದಾರೆ ನಿಮ್ಮದು ಮೊದಲು ಹೇಳಿಕೊಟ್ಟದ್ದು ಅಮ್ಮ ಹೊಸೋಡನ್ ಹಾಂ ತಮ್ಮ ತಮ್ಮ ಅವ್ರು ಇದಕ್ಕೂ ನಿಮ್ಮ ಮದ್ದು ಮಾಡೋಕೆ ಹೇಳಿಕೊಟ್ಟದ್ದು ಈ ಮದ್ದು ಮಾಡಿದ ಮೇಲೆ ನಿಮ್ಗೆ ಕಾಲು ನೋವು ಗೆಂಟು ನೋವೆಲ್ಲ ಸಮ ಆಯ್ತು ಈಗ ವಾಯಸ್ಸು ಆಯ್ತು ಆಯ್ತು ಹಂಗಾರು ನಡುಕಲ್ಲ ಅನುಕೂಲ ನಡುಕೊಂಚು ಒಡ್ಡಿದೆ ಅಡ್ಡಿಲ್ಲ ಹಾಡಿಗೆಲ್ಲ ಹೋಗ್ಬಿಡಲ್ಲ ಹಾಂ ಹಾಂ ಎತ್ತ ಎಲ್ಲ ತಿರುಗೋಕೆ ಮನೆ ಬಿಡ್ದಲ್ಲ ಅಲ್ಲಿ ಇಲ್ಲ ತಿರುಗೋಕೆ ಎಲ್ಲ ಅಡ್ಡಿಲ್ಲ ಅಡ್ಡಿಲ್ಲ ಹಾಂ ಇದೇ ಇದ್ರಂಗೆ ಇದ್ರಂಗೆ ಹಾಂ ಇದೇ ಇಷ್ಟು ಮದ್ದಂಗೆ ಮದ್ದಂಗೆ ಹಾಂ ಇಷ್ಟೇ ಇಷ್ಟೇ ಅದು ಸಮ ತಪ್ಪ ಕಡೆಗೆ ಅದು ಔಷಧಿ ಎಷ್ಟು ಸಮಯ ಇವತ್ತದ್ದು ಮಾಡಿ ಬೆಚ್ಕೊಂಡ್ರೆ ಮಾಡಿ ಬೆಚ್ಕೊಂಡು ಒಂದು ವರ್ಷ ಒಪ್ಪದು ಇತ್ತು ಹಾಂ ಈಗ ಪೂರ ಔಷಧಿ ತಯಾರಾದ್ಮೇಲೆ ಹಿಂಗಿರುತ್ತಲ್ದ ಇಲ್ಲೊಂದು ಮಾಡಿ ಬೆಚ್ಚದಿತ್ತಲ್ಲ ಇದೇಗಳು ಮಾಡೋದು ಮಾಡಿ ಎಂಟು ದಿವಸ ಇಲ್ಲ ಹಾಂ ಇದನ್ನು ಈ ಸೀಸಕ್ಕೆ ಹಾಕಿ ಬೆಚ್ಚಿರಿ ಇದನ್ನು ಕಾಲು ಗಂಟು ನೋವಿ ಉತ್ಕೊಂಬ್ದು ಕಾಲು ಗಂಟು ನೋವಿ ಉತ್ಕೊಂಬ ಹಾಂ ಗಾಯಕ್ಕೂ ಹತ್ತು ಎಲ್ಲದಕ್ಕೂ ಹತ್ತು ಗಾಯಿಗೆ ಹತ್ತು ಎಲ್ಲ ಉಪ ಹಾಂ ಉರಿತ್ತ ಗಾಯಕ್ಕೆ ಹಾಕ್ರೆ ಇಲ್ಲ ಈಗ ಎಷ್ಟು ಎಷ್ಟು ಉತ್ತೆ ಎಲ್ಲಿಗೋ ಹೋಯಪ್ಪ ಇವರು ಹಳ್ಳಿಗೆ ಹೋಯ್ ಅವ್ರು ಬಪ್ಸರಿ ನಂಗೆ ಇಲ್ಲೊಂದು ಇತ್ತು ಬಪ್ಪದೊಂದು ಇಲ್ಲ ಅದು ಮುಕ್ಕ ಹೋಯ್ತಪ್ಪ ಒಂದು ಬದಿ ನಾನು ಯಾರಿಗೆ ಹೋದ್ರೆ ನೀರು ಮುಟ್ಕೊಂಡೆ ಹೋತಿ ಅಂತ ಹೇಳಿ ಹಿಂಗೆ ಕಾಲು ತಗ್ಗಿ ಅದು ತಗ್ಗಿ ಹಾಕಿದ್ರತ್ತಿಗೆ ಅದು ಜುಮ್ಕ ಜಾರಿ ಆಯ್ತು ಇಲ್ಲಿ ಬಂದು ಹೊಡಿ ಆ ಮುಕ್ಕ ಆಯ್ತು ಕಣ್ಣು ಆ ಬದಿ ಹೌದು ಬಡು ಬದಿ ಈಗ ಇಲ್ಲಿ ಬಂದು ಹೊಡಿ ಅದಕ್ಕೆ ಹೋಯ್ತು ಕಣ್ಣು ಎತ್ತರು ಸ್ವಲ್ಪ ಚಂದ ಬರೀ ಇವರು ಹಳ್ಳಿಗೆ ಹೋಗಿ ಬಂದಿಲ್ಲ ಆ ಸೋಟಕ್ಕೆ ಹೋಗಿ
ಚಂದ ಬೀಳ ನೀ ಕೊಡ್ಕೊಂಡದ್ದು ನೀ ಇಷ್ಟು ಇದು ಆತಿಲ್ಲ ಬಿದ್ದರೆ ಅಲ್ಲ ಜಬ್ಬಾತಿತ್ತು ಕೊಡ್ಕೊಂಡದ್ದು ಕೊಡ್ಕೊಂಡದ್ದು ಅಂದರೆ ಅದ ಕಲಿ ಬಂದು ಅದೇ ಸಿದ್ಧಿಂಚಾಗ ಹಾಕೊಂಡು ಒಂದೇ ಸಲಸ ಹಾಕಂದ್ರೆ ಸಿದ್ಧಾಗ ಮಟ್ಟ ನೋಡಿ ಹೋಯ್ತು ಹೋಯ್ ಒಳ್ಳೆ ಮದ್ದಿದೆ ಒಳ್ಳೆ ಮದ್ದು ಈಗ ಇದೇ ಮದ್ದು ಇದೇ ಕವಲ್ ಕತ್ತಿ ಕಡಿಕೆ ಇದ ಈ ಮರ್ಬಾಳಿದು ಒಂದು ಮದ್ದು ಇತ್ತಲ್ಲ ಇದು ಯಾವುದು ಮರ್ಬಾಳಿದು ಕೆಮ್ಮೆ ಕಪಲ್ ಗುರು ಮಕ್ಕಳೆಲ್ಲ ಈಗ ಕಡಿಮೆ ಇದೆ ಕಪಲ್ ಗುರು ಹಾಪದೆಯ ಆಗಲಿಕ್ಕೆಲ್ಲ ಜೋರು ಇದ್ದಿತ್ತು ದಾರಿ ಮಣಿಕಂಡು ಮಕ್ಕಳಿಗೆ ಕಪಲ್ ಗುರು ಎದ್ದು ಕೂಗುದು ಕಡಿಗೆ ಹೋಗಿ ಎಲ್ಲಿ ಮರ ಎತ್ಕೊಂಡು ಯಾರು ಕೊಂಡಿರ್ಬೇಕಂದ್ರೆ ಅದನ್ನು ತಕೊಂಡ್ಬಂದು ಬಿಸಿ ಬೂದೆ ಹೋಗುದು ಹೋಗುದು ಬಿಸಿ ಬೂದೆಗೆ ಉರಿತ್ ಕಿಚ್ಚಾಗಲ್ಲ ಉರಿತ್ ಕಿಚ್ಚಾಗಲ್ಲ ಈ ಮರಬಾಳಿನ ತಕ್ಕ ಬಂದು ಈ ಬಿಸಿ ಬೂದೆಗೆ ಹುಗ್ದು ಬೆಚ್ಚಕ್ಕ ಹುಗ್ದು ಬೆಚ್ಚಿ ಕಡಿಗೆ ಅದನ್ನ ತೆಗ್ದು ಒಂಚೂರು ಬಿಸಿ ಬಿಸಿ ಇದ್ದಲ್ಲ ಅದನ್ನ ತೆಗ್ದು ಕೆಮ್ಮಿಗೆಂಡು ಈ ಮರಬಾಳಿ ಅಂದ್ರೆ ಆ ಬಿಸಿ ಬೂದೆಗೆ ಬೇಯಕ ಮೆಲ್ಲಕ್ಕೆ ಒಂಚೂರು ಇದಾರ್ಗತಿ ಬಿಸಿ ಬಿಸಿ ಆರ್ಗತಿಗೆ ಯಾವ ಬದಿಗೆ ಕಪಲ್ ಗುರು ಎದ್ದಿತ್ತು ಆ ಬದಿಗೆ ಇದ್ರದ್ದು ರಸ ಹಿಂಡುದು ಒಂಚೂರು ಬಿಸಿ ಬಿಸಿ ಸಮೇತ ಆಗಳಿಕೆ ಅದು ಸಮಾಧಾನ ಏನ್ ತೊಂದ್ರೆ ಇಲ್ಲ ಆಗಳಿಕೆಲ್ಲ ಇದೇ ಮದ್ದು ಅಲ್ದ ಇದೇ ಮದ್ದು ಕಪಲ್ ಗುರಿ ಮರಬಾಳಿ ಮದ್ದು ಇದು ಈ ಮರಬಾಳಿ ಅಂದ್ರೆ ಹೆಚ್ಚಾಗಿ ಬೇರೆ ಮಾಯಿನ ಮರ ಹೆಲ್ಸಿನ ಮರ ಬೇರೆ ಬೇರೆ ಜಾತಿ ಮರಕ್ಕೆಲ್ಲ ಹೊಂಟ್ಕೊಂಡು ಬೆಳವು ಗಿಡ ಅಲ್ದ ಇದ ಅದ್ರಾಗೆ ಇರತ್ತೆ ಇದು ಹಾಗೆ ನೆಲದ ಮೇಲೆ ಬದುಕುದಿಲ್ಲ ನೆಲದ ಮೇಲೆ ಇಪ್ಪುದಿಲ್ಲ ಇದೊಂದು ಪರಾವಲಂಬಿ ಸಸ್ಯ ಅಂದ್ರೆ ಬೇರೆ ಇನ್ನೊಂದು ಸಸ್ಯದ ಮೇಲೆ ಬೆಳುವಂತದ್ದು ಇದು ಇದು ಅಜ್ಜಿ ಹೇಳ್ರಿ ಈಗ ಕಪಲ್ ಗುರಿಗೆ ಮದ್ದು ಹತ್ತದಲ್ಲಿ ಕಪಲ್ ಗುರು ಆದಾಗಲಿಕ್ಕೆ ಇಲ್ಲ ಕೆಮ್ಮಿ ಬದಿಯೆಲ್ಲ ನೋವು ಶುರು ಆಯ್ತು ಜೋರ ಅಜ್ಜಿ ಹೇಳ್ದಂಗೆ ಆಗಳಿಕೆಲ್ಲ ಮಸ್ತ್ ಇರ್ತೈತಿ ಇವತ್ತಿನ ದಿವಸದಾಗ ಅದೆಲ್ಲ ಸ್ವಲ್ಪ ಕಮ್ಮಿ ಅಂದರೆ ಆ ಬೇರೆ ಆ ಕಪಲ್ ಗುರು ಒಂದು ರೂಪಾಂತರಗೊಂಡು ಬೇರೆ ಕಾಯಿಲೆ ಕಂಡಾಗಾಯ್ತು ಎಂಥದ್ದೇನೋ ಗೊತ್ತಿಲ್ಲ ಆದರೆ ಆಗಳಿಕೆಲ್ಲ ಅದನ್ನು ಉಪಯೋಗಿಸ್ತಿದ್ರೆ ಅದು ಕಪಲ್ ಗುರು ಆತಿತ್ತು ಇವತ್ತಿನ ದಿವಸ ಈ ಮದ್ದನ್ನ ಎಲ್ಲ ಮಾಡೋರು ಇಲ್ಲ ಆ ಕಪಲ್ ಗುರು ಒಂದು ಸ್ವಲ್ಪ ಕಮ್ಮಿ ಏನೋ ಭವಿಷ್ಯ ಎಂಥದ್ದೇನೋ ಗೊತ್ತಿಲ್ಲ ಆದರೆ ಈ ಕಾಲ್ಗೆಂಟು ನೋವಿಗೆ ಒಂದು ಮದ್ದು ಹೇಳ್ರಿ ಕಣಿ ಆ ಮದ್ದು ಈ ಮದ್ದು ಇವೆಲ್ಲ ಭಾರಿ ಉಪಯೋಗ ಆಪಂಥ ಮದ್ದು ಹಂಗೆ ಇದೆ ಅಂತಂದ್ರೆ ಇದರಿಂದ ಯಾವ್ದು ಅಡ್ಪರಿಣಾಮ ಆತಿಲ್ಲ ಇದು ಹಾಯ್ಕೊಂಡು ಗತಿಗೆ ಏನಾದ್ರು ಹೆಚ್ಚು ಕಮ್ಮಿ ಆತಂದು ಜೀವಕ್ಕೆ ತೊಂದರೆ ಆತಂದು ಅಂಥದ್ದು ಯಾವ್ದು ಆತಿಲ್ಲ ಅದನ್ನು ಮಾಡೋ ರೀತಿಯಂಗೆ ಮಾಡಿ ಅದಕ್ಕೆ ಯಾವ ರೀತಿ ಕ್ರಮದಂಗೆ ಬಳಸ್ತಾರೆ ಅದೇ ರೀತಿ ಕ್ರಮದಂಗೆಲ್ಲ ಅದನ್ನು ಮಾಡ್ರಿ ಅಂತಾರೆ ಮಾಡಿ ಉಪಯೋಗಿಸ್ರೆ ಎಲ್ಲ ನೋವಿಗೆ ಹಂಗೆ ಗಾಯಕ್ ಸಮೇತ ಆತಂಬ್ರೆ ಇದು ಒಂದು ಒಳ್ಳೆ ಮದ್ದು ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಉಪಯೋಗ ಬೆನ್ನು ಬೆನ್ನು ನೋವರು ಎಲ್ಲದಕ್ಕೂ ಕಾಲ್ಗಂಟೆ ಆಗಳ ಸಂಪಿ ಕಟ್ಟಿ ಸಂಖ್ಯೆ ಅಜ್ಜಿ ಕಾಲ್ಗೆಂಟು ನೋವಿಗೆಲ್ಲ ಒಂದು ಮದ್ದು ಹೇಳ್ರೆ ಹಾಗೆ ಈಗ ಅವ್ರ ಮಗಳ ಜಲ್ಜ ಬರೋಕೆಲ್ಲ ಒಂದಕ್ಕೆ ಮದ್ದು ಹೇಳ್ತಾರೆ ಕಾಲ್ಗೆಂಟು ನೋವಿದಿತ್ತು ಬೇರೆ ಗಾಯಕ ಹಾಕು ಮದ್ದು ಇತ್ತು ಇನ್ನು ಕೆಲವೊಂದು ಮದ್ದು ಇತ್ತು ಅದು ಯಾವುದು ಯಾವ ನಮನಿ ಮದ್ದು ಅಂದಳಿ ಇವ್ರು ನಮ್ಗೆ ಹೇಳ್ತಾರೆ ಈ ಮದ್ದು ಮಾಡೋ ಕ್ರಮ ಒಂದು ಸ್ವಲ್ಪ ತಿಳ್ಕಣಿ ಯಾಕಂದು ಹೇಳಿದ್ರೆ ಈ ಮದ್ದಾಗೆಲ್ಲ ಸುಮಾರು ಪರಿಣಾಮ ಆಯ್ತು ಎಂತಂದು ಹೇಳಿದ್ರೆ ಎಲ್ಲರ ಗಾಯವೆಲ್ಲ ಗುಣ ಆಯ್ತು ಇವತ್ತಿನ ದಿವಸದಂಗೆ ನಂಬದಂಗೆ ಈಗ ನಮ್ಮ ಮನೆಗೆ ಇವ್ರ ಮನೆಗೆ ಎಲ್ಲರೂ ನಾವು ಹೆಚ್ಚಾಗಿ ಗಾಯ ಇಲ್ಲಿ ಬೇರೆ ಬೇರೆ ನೋವಂತ ಬಂದಾಗಳಿಕೆ ಇದೇ ಔಷಧಿಯನ್ನು ಈಗಳು ಉಪಯೋಗಿಸ್ತಿತ್ತು ಏನು ಬೇರೆ ಬೇರೆ ಬದಿಗೆ ಹೋಗಿ ಮೆಡಿಕಲ್ಗೆ ಹೋಗಿ ಬೇರೆ ಬೇರೆ ಔಷಧಿ ತಂದು ಉಪಯೋಗಿಸೋದು ಆ ಕ್ರಮಕ್ಕಿಂತಲ್ಲ ನಾವು ಈ ಮನೆಗೆ ಮಾಡುವಂಥ ಆಯುರ್ವೇದಿಕ್ ಔಷಧಿಯನ್ನೇ ಹಾಯ್ಕಂತಿತ್ತು ಕೆಲವರು ಹೇಳ್ತಾರೆ ಆಯುರ್ವೇದಿಕ್ ಹಾಯ್ಕೊಂಡ್ರೆ ಆ ಕೂಡಲೇ ಅದು ಪರಿಣಾಮ ಆತಿಲ್ಲ ಅದು ಕೆಲವು ದಿವಸ ಬೇಕಾಗ್ತದೆ ಪಕ್ಕನೆ ಗುಣ ಆತಿಲ್ಲ ಅಂತೇಳಿ ಹೇಳ್ತಾರೆ ನನ್ನ ಮನಸ್ಸಿಗೆ ಈ ಎಲ್ಲ ಔಷಧಿ ಕಂಡಾಗಳಿಕ್ಕೆ ಅವ್ರು ಕೆಲವರು ಹೇಳು ಸುಳ್ಳಾಯ್ಕಂತ ಇದು ಬೇಗ ಪರಿಣಾಮವೇ ಬೇರತ್ತೆ ಇವತ್ತೊಂದು ಗಾಯ ಆದಿದ್ರೆ ಅದಕ್ಕೊಂದು ಇಲ್ಲಿ ಮದ್ದು ಇತ್ತು ಕಡೆಗೆ ಹೇಳ್ತಾರೆ ಅದು ಮಾಡೋದು ಹೆಂಗಂದ್ರೆ ಅದನ್ನ ಹಾಯ್ಕೊಂಡ್ರೆ ನಾಳೆಗೆ ಅದು ಪೂರ್ತಿ ಗುಣಾಯು ಹತ್ತು ಅಂದರೆ ಮದ್ದು ಹಾಯ್ಕಂದು ಹಾಗೆ ಅದು ಮದ್ದು ಮಾಡೋ ಕ್ರಮ ಹಾಗೆ ಕೆಲವೊಂದು ರೀತಿ ನೀತಿ ಇತ್ತು ಅದ್ರ ಪ್ರಕಾರವೇ ಎಲ್ಲ ಉಪಯೋಗಿಸ್ರೆ ಏನು ಇಂಗ್ಲೀಷ್ ಮೆಡಿಸಿನ್ಗಿಂತ ಬೇಗವೇ ಗುಣ ಆಗ್ತು ಬೇಗವೇ ಪರಿಣಾಮ ಬೀರತ್ತಿದೆ ಅದರದ್ದು ರೀತಿ ನೀತಿ ಕ್ರಮ ಅಲ್ಲ ಹ್ಯಾಂಗಂದಳ ಈಗ ಕೇಂಬ ಮೊದ್ಲಿಗೆ ಯಾವ್ದು ಹೇಳ್ತೀರಿ ಕಾಲ್ಗೆಂಟು ನೋವಿಗೆ ಅಲ್ದ ಕಾಲ್ಗೆಂಟು ನೋವಿಗೆ ಆಗಳ ನಿಮ್ಮ ಅಬ್ಬಿ ಒಂದು ಕಾಲ್ಗೆಂಟು ನೋವಿಗೆ ಕೈಗೆಂಟು ನೋವು ಬೆನ್ನು ನೋವಿಗೆ ಎಲ್ಲದಕ್ಕೂ ಮದ್ದು ಹೇಳಿರ ಇದು ಬರೀ ಕಾಲ್ಗೆಂಟಿಗೆ ಮಾತ್ರವಾ ಕಾಲ್ಗೆಂಟಿಗೆ ಮಾತ್ರ ಅದು ಯಾವ್ದು ಹಾಕಕ್ಕೆ ಎಂತ ಮಾಡ್ಕ ಅದಕ್ಕೆ ಸಂದ್ಬೀಳು ಸಂದ್ಬೀಳು ಇದು ಸಂದ್ಬೀಳು ಸಂದ್ಬೀಳು ಇದ್ರ ಹೆಸರು ಇದು ಕಂಡಾಗಳಿಗೆ ಗೊತ್ತಲ್ಲಿ ಸಣ್ಣ ಸಣ್ಣ ಸಂದಿತ್ತು ಇದ್ರ ಹೆಸರೇ ಸಂದ್ಬೀಳು 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 ಮತ್ತೆ ಸಂದ್ಬೀಳು ಕರಿನುಕ್ಕಿ ಕರಿನುಕ್ಕಿ ಈಗ ಇಲ್ಲ ಕಾರ್ಯಕ್ರಮದಂಗೆ ತೋರಿಸೋಕೆ ಕರಿನುಕ್ಕಿ ಇಲ್ಲದೆ ಹೋಗಿ ಈ ಇದು ಬೆಳಿ ನುಕ್ಕಿ ಇದನ್ನು ತೋರಿಸ್ತಾ ಇತ್ತು ನಾವು ಕರಿ ನುಕ್ಕಿಯು ಸೇಮ್ ಹಿಂಗೆ ಇರುತ್ತೆ ಮನೆಗೆ ಯಾರಾದ್ರು ಹಿರಿಯರಿದ್ರೆ ಅವ್ರ ಹತ್ರ ಕೇಳಿ ಕರಿ ನುಕ್ಕಿ ಅಂತ ಹೇಳಿದ್ರೆ ಯಾವುದೊಂದಳಿ ಅವ್ರು ಹೇಳ್ತಾರೆ ನಿಮಗೆ ತಿಳಿಸಿಕೊಡ್ತಾರೆ ಇದು ಕರಿ ನುಕ್ಕಿ ಅಲ್ಲ ಇದು ಅದರಾಗೆ ಬೆಳಿ ನುಕ್ಕಿ ಇದು ಔಷಧಿ ಗುಣ ಇಪ್ಪಂಥದ್ದೇ ಸೊಪ್ಪು ಆದರೆ ಇದಕ್ಕೆ ನಾವು ನಿರ್ದಿಷ್ಟವಾಗಿ ಉಪಯೋಗಿಸೋದು ಈ ಕಾಲ್ಗೆಣ್ಣು ನೋವಿಗೆ ಉಪಯೋಗಿಸಿದೆ ಅಂತಂದು ಹೇಳಿದ್ರೆ ಕರಿ ನುಕ್ಕಿ ಇದ್ರ ತರವೇ ಇರುತ್ತೆ ಆದರೆ ಇದು ಬೆಳಿ ನುಕ್ಕಿ ಹಾಂ ಕರಿ ನುಕ್ಕಿ ಬೀಳು ಮತ್ತು ಕಾಳುಮೆಣಸು ಕಾಳುಮೆಣಸು ಸ್ವಲ್ಪ ಸ್ವಲ್ಪ ಅದನ್ನ ಮಾಡು ರೀತಿ ಹಂಗೆ ಸಂದ್ಬೀಳು ಕರಿ ನುಕ್ಕಿ ಆಮೇಲೆ ಕಾಳುಮೆಣಸು ಸ್ವಲ್ಪ ಇದನ್ನ ಮೂರು ಒಟ್ಟಾಕಿ ನುಣ್ಣ ಕಡೋದು
ಕಡುಕಲ್ಲದು ಈಗ ಕಡುಕಲ್ಲಗೆ ಯಾರು ಕಡಿತರು ಹಾಕ್ಬಹುದು. ಇದನ್ನು ಸಂದ್ ಬೀಳನ್ನ ಕಾಳು ಮೆಣಸು ಮತ್ತೆ ನುಕ್ಕಿ ಸೊಪ್ಪನ್ನ ಅಂತ ದಂಟನ್ನ ಸೊಪ್ಪು ಮಾತ್ರ ಈ ಸೊಪ್ಪನ್ನೆಲ್ಲ ಉರ್ಬಿ ತೆಗ್ದು ಕಡುದು ಮೂರನ್ನು ಕಡ್ದು ಸಣ್ಣ ಕಡಿಕಲ್ಲ ಸಣ್ಣ ಕಡಿಕ ಕಡ್ದು ಅದನ್ನ ಏನ್ ಮಾಡೋದು ಸ್ವಲ್ಪ ಬಿಸಿ ಮಾಡೋದು ಬಿಸಿ ಮಾಡುದು ಅಂದ್ರೆ ಎಂತ ಒಂದು ಪಾತ್ರೆ ಹಾಕಿ ಮುಚ್ಚುದ ಒಲೆ ಮೇಲೆ ಗಿನಿ ಸ್ವಲ್ಪ ಬೆಚ್ಚಗೆ ಅರಸೆ ಬೆಚ್ಚಂಗ ಅರಸೆ ದಪ್ಪ ಇರ್ಕ ಕಡದ ದಪ್ಪ ಇರ್ಕ ದಪ್ಪ ಇರ್ಕ ನೀರ್ ಹಾಕಿ ಕಡುಕಾಗ ಜಾಸ್ತಿ ಜಾಸ್ತಿ ನೀರ್ ಹಾಕೋ ಚೂರ್ ಚೂರ್ ಅಲ್ಲಿಗೆ ಎಷ್ಟು ಬೇಕಷ್ಟೇ ಗಂಡ ಹಾಕೊಂಡು ದಪ್ಪ ಇರ್ಕ ಕಾಲ್ಗೆಂಟು ಅದು ಕಡ್ದು ಬಿಸಿ ಮಾಡಿ ಈ ಕಾಲ್ಗೆಂಟು ಬಾತ್ಕೊಂಡು ಇಷ್ಟು ದಪ್ಪ ಆಗಿರುತ್ತ ಗೆಂಟಲ್ಲ ಬಾತ್ ಗೆಂಟಲ್ಲ ಬಾತತ್ತಲ್ಲ ಅದಕ್ಕೆ ಚೆನ್ನಾಗಿ ಅದನ್ನ ಮೆತ್ತುವುದು ಎಲ್ಲ ಮೇಲ್ಬದಿಂದ ಮೇಲ್ಬದಿಂದ ಮೆತ್ತಿ ಒಂದು ಬಟ್ಟೆ ಕಟ್ಟಿ ಬಿಡೋದು ಬಟ್ಟೆ ಕಟ್ಟಿ ಆಮೇಲೆ ನೀರು ತಂಗಿಸೋಕಾಗ ಅದಕ್ಕೆ ನೀರ್ ತಂಗಿಸೋಕಿಲ್ಲ ಕಾಲಿಂಗ್ ಸರ್ತ ನೀಡಿ ಇಟ್ಕೊಂಡೆ ಯಾವಾಗ ಹೆಂಗ್ ಬೇಕಾದ್ರೂ ಮಾಡ್ಬೋದು ಇಟ್ಕೊಂಡಾರ ಏಳು ಕಾತಿಲ್ಲ ಏಳು ಕೂಕಂಬರ ಅಲ್ಲ ಆ ತರ ಸಡ್ಲ ಮಾಡಿ ಕಟ್ಟೋದು ತಿರುಗೋ ನಮ್ಮ ಮೂರು ದಿವಸ ನೀರ್ ಹಾಕೋಕಾಗ ಅದಕ್ಕೆ ಮೂರು ದಿವಸದವರೆಗೂ ಮೂರು ದಿವಸ ಬಿಚ್ಚಕ್ಕೂ ಆಗ ಒಂದ್ ದಿವಸ ಮಾಡಿ ಕೊಟ್ಟದ್ನ ಮೂರು ದಿವಸದವರೆ ತೆಗೆದಿಲ್ಲ ಇಷ್ಟದ ಮೂರು ದಿವಸದ ಮೇಲೆ ಇಷ್ಟದಪ್ಪ ಬಾತ್ಕೊಂಡು ಕಾಲ್ಗೆಂಟು ಕ್ಲೀನಾಗ ಸರ್ಮಾಗತ್ ಸರಿ ಹತ್ತು ನಡುಕ್ಕೆ ಗಿಡಕ್ಕೆಲ್ಲ ಎಲ್ಲ ಬಿಗ್ಗಿಗೆಲ್ಲ ಇಳಿತ ಈ ಮದ್ದು ಮಾಡ್ರೆ ಈ ಮದ್ದು ಮಾಡ್ರೆ ಎಲ್ಲ ಎಲ್ಲ ಅಲ್ಲಿಗೆ ಎಲ್ಲ ಸರಿ ಅಯ್ಯೋ ಹತ್ತು ಹಂಗೆ ಅದು ಮೂರು ದಿವಸದ ಮೇಲೆ ಮತ್ತನ ಕಾಲು ನಾವು ಭತ್ತ ಮಗಿದ್ರೆ ಮತ್ತೆ ಮತ್ತೆ ಹಾಕಬಹುದು ಹಂಗೆ ಅದನ್ನ ಹಿಡ್ದು ಮಾಡಿದಾಗಳಿಗೆ ಪೂರ್ತಿಯಾಗಿ ಗುಣ ಆಯೋ ಹತ್ತ ಕಾಲು ಬೀಗದ ಏನಿತ್ತು ಗೆಂಟು ಕಾಲು ಗೆಂಟು ಬೀಗದೆಲ್ಲ ಅದರಿಂದ ಗುಣ ಆಯೋ ಹತ್ತ ಇದರಿಂದ ಸುಮಾರು ಜನ ಉಪಯೋಗ ಆಯ್ತು ಉಪಯೋಗಿಸ್ತಿದ್ರು ಒಂದಿಷ್ಟು ಕಾಳು ಮೆಣಸು ಒಂದ್ ಇಷ್ಟು ಸೊಪ್ಪಿಗಾರ ಒಂದಿಷ್ಟು ಕಾಳು ಮೆಣಸು ಜಾಸ್ತಿ ಹಾಕ್ಬಹುದು ಜಾಸ್ತಿ ಹಾಕ್ಲಾ ಒಂದಿಷ್ಟು ಕಾಳು ಮೆಣಸು ಹಾಕಿ ಕಡ್ದು ಅದನ್ನ ಮಾಡುದು ಹಾಗೆ ಇದ್ರಂಗೆ ಈ ಸೊಪ್ಪಂಗ್ ಬೇರೆ ಯಾವ್ದು ಮದ್ದು ಮಾಡುಕತ್ತ ಇಲ್ಲ ಈ ಸಂದ್ ಬೀಳಗೆ ಸಂದ್ ಬೀಳು ಗಂಜಿ ಮಾಡ್ಕೊಂಡು ಸಂದ್ ಬೀಳು ಗಂಜಿ ಮಾಡ್ಕೊಂಡ್ರೆ ಯಾವ್ದು ಒಳ್ಳೇದದು ಸಂದ್ ಸಂದಲ್ಲ ನೋವು ಶುರು ಆಗ್ತ ಕೈ ಗೆಂಟು ಕಾಲ್ ಗೆಂಟು ಈ ಕೆಲವರು ವಾತ ಕಸ ಗೆಂಟ್ ಗೆಂಟ್ ನೋವಿಗೆ ಇದನ್ನ ಹ್ಯಾಂಗ್ ಗಂಜಿ ಮಾಡಿ ಇದನ್ನ ಸಾಫ್ ಮಾಡಿ ತೊಳುವುದು ಜಜ್ಜಿ ಗಂಜಿಗೆ ಗಂಜಿಗೆ ಯಾವ ಗಂಜಿಗಾರು ಹತ್ತು ಗಂಜಿಗಾಯ್ಕ ಗಂಜಿ ಹೆಚ್ಚಾಗಿ ಕೊಚ್ಚಕ್ಕಿ ಹಂಗೆ ಮಾಡೋದ್ರಿಂದ ಕೊಚ್ಚಕ್ಕಿ ಗಂಜಿಗೆ ಇದು ಉಪಯೋಗ ಉಪಯೋಗ ಇದನ್ನು ಗುದ್ದಿ ಅನ್ನದ ಅಕ್ಕಿ ಒಟ್ಟಿಗೆ ಅಕ್ಕಿ ಒಟ್ಟಿಗೆ ಬೇವು ಹಾಕೋದು ಕಡೆ ಗಂಜಿ ತೊಡ್ಕೊ ಗಂಜಿ ತಕೊಂಡ್ತೀವಿ ಹಾಗೆ ದಿನ ಮಾಡೋದ್ರಿಂದ ಅದ ಈ ಸಂದ್ ನೋವೆಲ್ಲ ಸಂದ್ ನೋವೆಲ್ಲ ಹತ್ತ ಇದ್ರಾಗೆ ಅದೇ ಈ ಸಂದ್ ಬೀಳ ಅದ್ರ ಹೆಸರೇ ಹೆಸರೇ ಸಂದ್ ಬೀಳು ಅದ್ರಲ್ಲಾಗ್ತಾ ಅದಕ್ಕೆ ಇದೊಂದು ಮದ್ದು ಇನ್ನೊಂದು ಮದ್ದು ಈ ಮದ್ದನ್ನು ಸಾಫ್ ಮಾಡಿ ಎಲ್ಲರೂ ಕೇಳ್ಕಣಿ ಹಂಗೆ ಕಣ್ಕಣಿ ಇದ್ರದ್ದು ಉಪಯೋಗ ಬಹಳ ಇತ್ತು ಬಹಳ ಅಂತ ಹೇಳಿದ್ರೆ ಈ ಕೈಕಾಲ ಗಾಯ ಎಲ್ಲರೂ ಆದ್ರೆ ಕೈಕಾಲ ಗಾಯಿಗೆ ಇದು ಒಂದೇ ಮದ್ದು ಅಂದ್ರೆ ಅಷ್ಟು ಬೇಗ ಗುಣ ಆಯ್ತು ಅಷ್ಟು ಒಳ್ಳೆ ಮದ್ದು ಈ ಮದ್ದನ್ನು ಮಾಡೋದು ಹ್ಯಾಂಗಂದಳಿ ಇವ್ರ ಹತ್ರ ಬೇಕೆ ಎಂಬ ಈ ಮದ್ದಿಗೆ ಹೆಸರು ಕಾಯಿ ಕಾಯಿ ಈಗ ಮದ್ದಿನ ಹೆಸರೇ ಕಾಯಿ ಎಣ್ಣೆ ಅಂದಳಿ ಮಾಡೋದು ಹೆಂಗೆ ಇದು ಒಂದು 2 ಲೀಟರ್ ನೀರು ಕಾಯಿ ನೀರು ಕಾಯಿ ನೀರು ಇದ್ರೆ ಕಾಯಿ ನೀರು ಮಾತ್ರ ಮತ್ತೆ ಅಂತ ಹಾಕೋಕಿಲ್ಲ ಒಂದ್ 8 ಲೀಟರ್ ಅಪ್ಪಷ್ಟು ಕಾಯಿ ನೀರು ಇದ್ರೆ ಒಡ್ದು ನಿತ್ಯ ಬೆಚ್ಚಿದ್ರೆ ಹಂಗೆ ಬೆಚ್ಚಿರ ಹುಳಿ ಹತ್ತದು ನಾವೇನ ಫಂಕ್ಷನ್ ಮಾಡ್ತೀವ ಮನೆಗೆ ಏನಾದ್ರು ಕಾರ್ಯಕ್ರಮ ಸುಮಾರು ಕಾಯಿ ಹೊಡಿತಲ್ಲ ಆಗಳಿಕ್ ಮಾಡ್ಲಕ್ಕೆ ಈ ಹೆಚ್ಚಿನವ್ರು ಎಂತ ಮಾಡ್ತಾರೆ ಅಂತ ಹೇಳ್ರಿ ಕಾಯಿ ನೀರು ಏನು ಉಪಯೋಗ ಇಲ್ಲ ಅಂತ ಕೆಲವ್ರು ಅದನ್ನ ಕುಡಿತ್ರ ಇನ್ ಕೆಲವ್ರು ಕಾಯಿ ನೀರು ಕುಡುದು ಇಲ್ಲ ಕುಡಿದ್ರೆ ಆತಿಲ್ಲ ಅಂತ ಹೇಳಿ ಸುಮ್ಮನೆ ಯಾಕಂದ್ರೆ ಆ ಕಾಯಿ ನೀರ್ನೆಲ್ಲ ಹಾಳು ಮಾಡೋದಕ್ಕಿಂತ ಬಿಸಾಡುವಂತ ಕಾಯಿ ನೀರಂಗೆ ಒಳ್ಳೇದು ಒಂದು ಮದ್ದು ಇತ್ತು ಅದೇ ಕಾಯಿ ಎಣ್ಣೆ ಒಂದು ಸುಮಾರು ಕಾಯಿ ಎಣ್ಣೆ ಕಾಯಿ ನೀರನ್ನ ತಕೊಂಡು ಕಡಿಕ ಅದನ್ನ ಮಾಡು ಕ್ರಮ ಅದನ್ನ ಚೆನ್ನಾಗಿ ಕುದಿಕಂದ್ರೆ ಅದು ಹಂಗಿಂಗಲ್ಲ 7 ಲೀಟರ್ ನೀರನ್ನ ಕೊಯ್ಸ್ರೆ ಒಂದು ಸಣ್ಣ ಡಬ್ಬೆಗೆ ಒಂದು ಡಬ್ಬೆ ಹತ್ತದು 7 ಲೀಟರ್ ಫಸ್ಟ್ ಕಾಯಿ ನೀರನ್ನು ಕೊಯ್ಸ್ರೆ ಒಂದಿಷ್ಟು ಮದ್ದು ಒಂದಿಷ್ಟು ಗಟ್ಟಿ ಆಯ್ಕೆ ಗಟ್ಟಿ ಆಯ್ಕೆ ಜಾಸ್ತಿ ಇದ್ ಮಾಡ್ರೆ ಪಾಕ ಬಂದು ಗಟ್ಟಿ ಆಗ್ಬಿಡುತ್ತೆ ಅದು ಗಟ್ಟಿ ಹತ್ತು ಅದು ಒಂಥರ ಒಂದು ಅದಕ್ಕೆ ಒಂದು ಅದಕ್ಕೆ ಬರ್ಕದು ಅದಕ್ಕೆ ಬಪ್ಪಲರಿಗೂ ಅದನ್ನ 30 ಇರ್ಕ ಕಾಂತ ಕಣ್ಕು ಇಲ್ದಿರ ಪಾತ್ರ ಕೈಟಿ ಹೊತ್ತಲ್ಲ ಪಾತ್ರ ಕೈಟಿ ಹೊತ್ತ ಅದನ್ನ ತೆಗ್ದು ಇಟ್ಕೊಂಡು ಎಂಥದೇ ಗಾಯ ಇಲ್ಲಿ ಯಾವುದೇ ಯಾವ ಗಾಯ ಇಲ್ಲಿ ಆಮೇಲೆ ಈ ಕೋಳಿ ಪಡಿ ಹುಚ್ಚಿರುತ್ತಲ್ಲ ಕೋಳಿ ಕಟ್ಕೊ ಬಂದ್ರೆ ಕೋಳಿ ಗಾಯಕಿ ಇದನ್ನ ಹಾಕ್ರೆ ಬೇಗ ಕೋಳಿ ಗಾಯಕಿ ವಸಿ ಹತ್ತು ಇದೊಂದು ಈ ಕೋಳಿ ಪಡಿಗೆ ಹೋಗಲ್ಲ ಈ ಕೋಳಿಗೆಲ್ಲಾರು ಕಟ್ಟಿದ್ರೆ ಆ ಗಾಯ ಪಕ್ಕನೆ ಒಣಿತಿಲ್ಲ ಕೋಳಿ ಗಾಯ ಹುಳ ಹಾಪದೆಲ್ಲ ಮಸ್ತ್ ಇರತ್ತೆ ಒಂಥರ ಜಂಬತ್ತ ಆ ಕೋಳಿ ಗಾಯಿಗೆ ಇದು ಒಂದೇ ಮದ್ದಂಬ್ರೆ ಮನ್ಸರ್ ಗಾಯಕ್ಕೂ ಹಾಕ್ಲಕ್ಕೆ ಎಲ್ಲ ಗಾಯಿಗೂ ಬಾರಿ ಒಳ್ಳೇದು ಹಂಗೆ ಕೋಳಿ ಗಾಯಿಗೆ ಯಾಕೆ ಹೇಳದಂತ ಹೇಳಿದ್ರೆ ಕೋಳಿ ಗಾಯಿ ಪಕ್ಕನೆ ಒಣಿತಿಲ್ಲ ಹಂಗ ಈ ಕೋಳಿ ಗಾಯಕ್ಕೆ ಹಾಕ್ರೆ ಈ ಕೋಳಿ ಪಡಿಗೆ ಹೋಗಿ ಕಡದ್ದು ಕತ್ತಿದಂಗ ಕೋಳಿಗೆ ಹಾಕ್ರೆ ಬೇಗ ಗುಣ ಆಗ್ತಂಬ್ರ ಗಾಯಿ ಮೂರೇ ದಿವಸಕ್ಕೆ ಗಾಯಿ ಒಣಿತ್ತು ಮೂರೇ ದಿವಸ ಗಾಯಿ ಒಣಿತ್ತು ಮನ್ಸರ್ ಅರು ಅಷ್ಟೇ ಯಾವ್ದೇ ಇದು ಗಾಯಿ ಹಾಯ್ಕೊಂಡಾಗಲಿಕ್ಕೆ ಇನ್ನೊಂದು ಈಗಲೇ ಹೇಳತ್ತ ಎಂತ ಅಂತ ಹೇಳಿದ್ರೆ ಈ ಗಾಯಿಗೆ ಇದನ್ನ ಎಲ್ಲಾರು ಹಾಯ್ಕೊಂಡ ಗತಿಗೆ
ಖಂಡಪಟ್ಟಿ ಉರಿತ್ತು. ಅಂದ್ರೆ ಅಷ್ಟು ಜೋರು ಉರಿ ಶುರುವತ್ತು. ಒಂದು ಎರಡು ಮೂರು ನಿಮಿಷದಲ್ಲಿ ಹಂಗೆ ಇರತ್ತೆ ಉರಿ. ಆ ಉರಿ ಬಂತಂದಳಿ ಹೇಳಿ ಯಾರು ಅದನ್ನ ನೀರು ಹಾಕಿ ತೊಳ್ಕೊಂಡು ಪಾಪಕ್ಕಾಗ ತೊಳ್ಕೊಂಡ್ರೆ ಅಂತಂದ್ರೆ ಮಾ ಗಾಯ ಮತ್ತೆ ಪುನಃ ಹಸಿ ಹತ್ತು ಈ ಔಷಧಿಪುರ ಅಲ್ಲಿಂದ ತೊಳೆದು ಹತ್ತು. ಹಂಗೆ ಒಂದು ಸ್ವಲ್ಪ ಹೊತ್ತು ನೀವು ಉರಿ ತಡ್ಕೊಂಡ್ರಿ ಅಂದ್ರೆ ಒಂದು ವಾರ ಒಂದು 15 ದಿವಸ 20 ದಿವಸ ನೋವು ತಿಂಬದ್ನ ನೀವು ತಪ್ಸ್ಕೊಂಡ್ಲಕ್ಕೆ. ಯಾಕಂದ್ರೆ ಇದನ್ನು ಹಿಡಿದು 3 ದಿವಸ ಹಾಕೋದ್ರಿಂದ ಎಲ್ಲ ಗಾಯ ಗುಣ ಆಯ್ತು. 1 ದಿವಸ ಹಾಕಿ 2ನೇ ದಿವಸಕ್ಕೆ ನಿಮ್ಗೆ ಇದ್ರ ಪರಿಣಾಮ ಗೊತ್ತಾಗ್ತು. ಹಂಗಾಯ್ ಅದು ಎಂತಾರು ಉರಿ ಬಂದಿದ್ರಿ ಎಷ್ಟೇ ಕಷ್ಟ ಆದ್ರೂ ಒಂಚೂರು ತಡ್ಕೊಂಡ್ರಿ ಇತ್ತು ಕಾಣಿ. ಇದು ಒಳ್ಳೆ ಮದ್ದು. ಈ ಮದ್ದನ್ನ ಮಾಡಿ ಇಟ್ಕಾಣಿ ಮನೆಗೆ ಹೆಗಾಳಿಕಾರು ಎಂತಾರು ತಾಂಗಿ ಚೂರ್ಪಾರ ಗಾಯಾರೆ ಇದು ಒಳ್ಳೆ ಉಪಯೋಗಕ್ಕೆ ಬತ್ತು. ಎಂತ ಗಾಯ ಇಲ್ಲಿ ಡಾಕ್ಟರ್ ಔಷಧಿನೇ ಬೇಡ ಅಲ್ಲ. ಎಲ್ಲ ಪೂರ ಇದ್ರಾಗೆ ಗುಣ ಆಯ್ತು. ಅದು ಈ ಕೋಳಿ ಪಡೆಯರಿಗಂತೂ ಇದು ಪಟ್ಟಣೆ ಮದ್ದಿದೆ. ಹಾಗೆ ಏನಂದ ಮದ್ದು ಇದೆ ಒಳ್ಳಿ ಕೊಡಿ ಅಥವಾ ಜೋಳದ ಕೊಡಿ. ಜೋಳದ ಇದೆ ಎಂತ ಮದ್ದಿದೆ? ಅದು ಸರ್ಪುಣಿಗೆ. ಹಾ, ಅಗ್ನಿ ಸರ್ಪ. ಅಗ್ನಿ ಸರ್ಪ ಅರೆ ಇದನ್ನ ಸೊಪ್ಪು ತಪ್ಪುದು. ಹಾ, ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೋದು. ಹಾ, ಜೀರಿಗೆ ಹಾಕಿ ಈ ಹಸಿ ಹಾಲು ಹಸಿ ಹಾಲಂಗೆ ಕಡಿಕ್ ಇದನ್ನ ಕಡಿಕ್ ಈ ಏನ್ ಈ ಜೋಳದ ಕೊಡಿ ಹಂಗೆ ಸ್ವಲ್ಪ ಜೀರಿಗೆ ಮತ್ತೆ ದನಿನ ಹಾಲಂಗೆ ಇದನ್ನ ಕಡ್ದು ಸಣ್ಣ ಕಡ್ದು ಕಡಿಗೆ ಗಾಳಿಸ್ಕಂತಲ್ಲ. ಇಲ್ಲ, ಸಣ್ಣ ಕಡ್ದು ಕುಡಿದ್ರು ಅದು ಅಷ್ಟು ಸಣ್ಣ ಆಯ್ಕ. ಸಣ್ಣ ಆಯ್ಕೆ ಅಷ್ಟು ಸಣ್ಣ ಪಲರಿ ಕಡ್ದು ಹಂಗೆ ಕುಡಿದ್ರೆ ಸೈ ಅದನ್ನ. ಅದೇನು ಬಿಸಿ ಮಾಡೋಕೆ ಇನ್ನೊಂದು ಮಾಡೋಕೆ ಇಲ್ಲ, ಬಿಸಿ ಮಾಡೋಕಿಲ್ಲ. ಈ ಮದ್ದನ್ನ ಮಾಡಿ ಕುಡಿದ್ರಿಂದ ಎಂತ ಅಗ್ನಿ ಸರ್ಪ ಒಣಿತ್ತು. ಹಂಗೆ ಅದನ್ನ ಸೊಪ್ಪನ್ನ ಚೂರು ಕಡ್ದಲ್ಲಿಗೆ ಗಾಯ ಸರ್ಪುಣ್ಣದಲ್ಲಿಗೆ ಹಚ್ಚೋದು. ಇದರಿಂದ ಈ ಗಾಯ ಒಣಿತು ಸರ್ಪ ಸುತ್ತ ಹತ್ತು. ಇದಕ್ಕೆ ಒಳ್ಳೆ ಮದ್ದು. ಇದ್ರ ಮೇಲೆ ಔಷಧಿ ಇಲ್ಲ. ಅದಕ್ಕೆ ಇಲ್ಲ, ನಾವು ಆಸ್ಪತ್ರೆ ಹೊರ ಇದಕ್ಕೆ ಬೇಕಾದಂತ ಮದ್ದು ಸಿಕ್ಕುದಿಲ್ಲ. ಈ ಇದಕ್ಕೆ ಸರ್ಪ ಸುತ್ತ ಅದಕ್ಕೆ ಈಗ ಬೇರೆ ಬೇರೆ ಮದ್ದು ಬಂದಿರಬಹುದು ತರದ್ ಕೊಡಕು ಸಾಕ. ಆದ್ರೆ ಈ ಆಯುರ್ವೇದಿಕ್ ಮದ್ದು ಏನಿತ್ತು ಇದು ಬಾರಿ ಒಳ್ಳೇದು. ಈ ಸರ್ಪ ಸುತ್ತ ಅದಕ್ಕೆ ಅಗ್ನಿ ಸರ್ಪ ಅಂತ ಹೇಳ್ತಾರೆ ಕಾಣಿ. ಅದಕ್ಕೆ ಸರ್ಪಹುಣ್ಣೆ ಎಲ್ಲವೂ ಹೇಳ್ತಾರೆ. ಅದಕ್ಕೆ ಇದು ಬಾರಿ ಒಳ್ಳೆ ಮದ್ದು. ಆದ್ರೆ ಆ ಹೊಟ್ಟೆ ಸುತ್ತಲ್ಲ ಅಗ್ನಿ ಸರ್ಪ ಆತ ಕಾಣಿ. ಹೊಟ್ಟೆ ಸುತ್ತ ಅದು ಕೂಡಕಾಗಲ್ಲ. ಕೂಡ್ರೆ ಆ ವ್ಯಕ್ತಿ ಸಾಯಿತ್ರ ಅಂದಳಿ ಒಂದಿತ್ತು ಅಂದ್ರೆ ಹಿಂದಿನರಿಗೆ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಗೊತ್ತಿತ್ತು. ಇವತ್ತಿನ ದಿವಸದಂಗೆ ಅಗ್ನಿ ಸರ್ಪದ ಪ್ರಮಾಣ ಸ್ವಲ್ಪ ಕಮ್ಮಿ ಇತ್ತು, ಕಡಿಮೆ ಆಯ್ತು. ಈ ದೊಡ್ಡ ದೊಡ್ಡ ಕಾಯಿಲೆ ಎಲ್ಲ ಬಂದು ಈ ಕಾಯಿಲೆ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಬದಿ ಹೋದ್ವಕ್ಕಂತ ಈ ದೊಡ್ಡ ಕಾಯಿಲೆ ಇಟ್ಕಿಂತ ತೋರ್ದಿಲ್ಲ. ಆದ್ರೂ ಸರ್ಪ ಸುತ್ತ ಆತದ ಅಷ್ಟು ಉರಿ ಅಲ್ದ ಸರ್ಪ ಅಷ್ಟು ಉರಿ. ಮತ್ತೆ ಇದು ಸುತ್ತ ಕಟ್ಟೋದ್ರೊಳಗೆ ತಕ್ಷಣ ಬಂದು ಎಲ್ಲಾರು ತಂದು ಕಡ್ದು ಹಚ್ಚಿಬಿಟ್ರೆ ಅಲ್ಲಿಗೆ ನಿಲ್ಲತ್ತೆ. ಅಲ್ಲಿಗೆ ನಿಲ್ಲತ್ತೆ, ಒಣಗ್ತದ. ಮತ್ತೆ ಮುಂದುವರ್ದು ಬತ್ತಿಲ್ಲ. ಅದಲ್ದೆ ಇದ್ರೆ ಹಂಗೆ ಮುಂದುವರ್ತಾ ಇದನ್ನು ಉಪಯೋಗಿಸೋದ್ರಿಂದ ಅಲ್ಲಿಗೆ ಇದು ಸರಿ ಹತ್ತ ಅಂತೇಳಿ. ಹಂಗೆ ಇದು ಬದುಕ್ ಮಾತ್ರ ಅಲ್ಲ, ಈ ಕಸ ಇವ್ರು ಏನ್ ಹೇಳ್ರಿ ಈಗ ಇದನ್ನು ಸರ್ಪ ಸುತ್ತ ಅದಲ್ಲೇ ಕುಡಿಕಂದಳಿ ಇಲ್ಲ. ದಿನ ಬೆಳಿಗ್ಗೆ ದಿನ ಅಂತ ಹೇಳಿದ್ರೆ ದಿನ ಹಿಡಿದು ಕುಡುಕಾಗ ತಿಂಗಳಿಗೆ ಒಂದ್ಸತಿಯೋ ವರ್ಷದಾಗ ಒಂದು 6-7 ದಿವಸ ಏನಾದ್ರು ಇದನ್ನು ಮಾಡಿ ಕೊಡುವುದ್ರಿಂದ ಮೈಯಂಗೆ ಇದು ನಂಜಿನಾಂಶ ಎಲ್ಲ ಇದು ಒಳ್ಳೆ ಕೊಡಿ ಅಂತೀವಿ. ಒಳ್ಳೆ ಕೊಡಿ, ಜೋಳದ ಕೊಡಿ, ಜೋಳದ ಕೊಡಿ ಅಂತಾನು ಹೇಳ್ತೀವಿ. ಈಗ ಯಾವ್ದ್ರ ಒಂದೇ ಸ ಇಟ್ಕೋಬಹುದನ್ನ ಇದನ್ನ ಹಸಿ ಸಿಕ್ಕದೆ ಇದ್ರೆ ಇಲ್ಲ ಸಿಕ್ಕುದಿಲ್ಲ ಅಂಬಾಗಿದ್ರೆ ಇದನ್ನ ಒಣಗಿಸಿ ಫುಲ್ ಒಣಗಿಸಿ ಪುಡಿ ಮಾಡಿ ಆ ಪುಡಿನ ಗಾಳಿ ಪುಡಿ ಮಾಡು ಸುರಿಗೆ ಹಂಗ ಇದ್ರದ ಕೊಡಿನ ಪುಡಿ ಮಾಡಕ ಅಥವಾ ಇಡೀ ಎಲಿ 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 ಅಂದ್ರೆ ಚಿಗುರ್ ಎಲಿ ಆಯ್ಕೊಂಡಳಿ ಇತ್ತ ಅಥವಾ ಪೂರ ಯಾವ ಇಲ್ಲ ಯಾವ ಗಿಡದ ಯಾವ ಎಲಿಯಾರೋ ಅದ್ ಪುಡಿ ಮಾಡಕ. ಈ ಶುಗರಿಗೆ ಇದು ಮದ್ದು. ಒಳ್ಳಿ ಕೊಡಿ, ಜೋಳದ ಕೊಡಿ ಏನಿತ್ತು ಇದನ್ನ ಸಾಫ್ ಮಾಡಿ ಬಿಸಿಲಿಗೆ ಒಣಸಿ ಅದನ್ನ ಹೊಡಿ ಮಾಡಿ ಇಟ್ಕಂಡ ದಿನ ಬೆಳಿಗ್ಗೆ ಯಾರು ಜಾಸ್ತಿ ಶುಗರ್ ಇತ್ತು ಹೈ ಶುಗರ್ ಇಪ್ಪಾರ ದಿನ ಬೆಳಿಗ್ಗೆ ಅದನ್ನ ಒಂದು ಎಷ್ಟು ಕುಡಿಕತ್ತ ಒಂದ್ ಸ್ವಲ್ಪ ಒಂದು ಲೋಟ ನೀರಿಗೆ ಒಂದು ಇಷ್ಟು ಪುಡಿ ಅಷ್ಟು ಪುಡಿ ಒಂದು 1/4 ಚಮಚದಕ್ಕಿಂತನೂ ಸ್ವಲ್ಪ ಕಡಿಮೆ ಹಾಕಬಹುದು ಪುಡಿ. ಯಾಕಂದ್ರೆ ಸ್ವಲ್ಪ ಹೀಟ್ ಇದು. ನೀರಿಗೆ ಹಾಕಿ ಕೈ ಹಿಡ್ಕೊಂಡು ಕುಡುದು. ಇದು ಶುಗರಿಗೆ ಒಳ್ಳೆ ಮದ್ದು, ಶುಗರಿಗೆ ಬರೀ ಒಳ್ಳೇದಿದೆ. ಇದನ್ನ ಯಾರಾದರೂ ಪ್ರಯೋಗ ಮಾಡಿ ಕಾಣ್ಲಕ್ಕೆ ಈ ಸೊಪ್ಪು ಸಿಗ್ದಾರ. ಆದರೆ ನೀವು ಯಾವುದೇ ಆಯುರ್ವೇದಿಕ್ ಅನ್ನ ಉಪಯೋಗಿಸ್ ಮುಂಚೆ ಗೊತ್ತಿದ್ದಾರ ಹತ್ರ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಯಾವ್ದೋ ಸಪ್ಪಿಗೆ ಯಾವ್ದೋ ಸಪ್ಪನ್ನ ತೊಂದ್ರೆ ಮಾಡ್ಕೊಂಬಾಗ ಏನೇ ಅದನ್ನು ಮದ್ದು ಮಾಡುದಿದ್ರು ಅದನ್ನ ತಿಳಿದಾರ ಹತ್ರ ಹಿರಿಯರ ಹತ್ರ ಕೇಳ್ಕಣಿ. ಇದೆಲ್ಲ ಹಾಡಿ ಗುಡ್ಡಿ ಎಲ್ಲ ಜಾಸ್ತಿ ಎಲ್ಲಿರುತ್ತೆ ಆ ಬದಿಗೆಲ್ಲ ಈಗಳು ಇದೇನು ಈ ಜೋಳದ ಕೊಡಿ ಒಳ್ಳಿ ಕೊಡಿ ಏನಿತ್ತು ಇದು ಸಿಕ್ಕತ್ತೆ ಕೆಲವು ಬದಿಗೆ ಇದು ಸಿಕ್ಕುತ್ತೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಆದ್ರೆ ಸಿಕ್ಕದ ಬದಿಯಿಂದ ತಕೊಂಡು ಹೋಗಿ ಇದನ್ನ ಔಷಧಿಗೆ ತಯಾರಿ ಮಾಡಿ ಇಟ್ಕೊಂಡದಿದ್ರೆ ಶುಗರಿಗೆ ಒಳ್ಳೆ ಮದ್ದು. ಹಂಗೆ ಒಣಸಿ ಅದನ್ನ ಪುಡಿ ಮಾಡಿ ಎಷ್ಟು ಸಮಯ ಬೇಕಾದ್ರೆ ಬತ್ತ ಬೊಂಬಾಯ್ದಾಗ ಇರೋರು ಒಬ್ರು ಪುಡಿ ಮಾಡ್ಕೊಂಡು ಹೋಗಿ ಇಟ್ಕೊಂಡು ಇದನ್ನ ಕುಡಿದಾರ ಅವ್ರಿಗೆ ಶುಗರ್ ಕಡಿಮೆ ಆಗಿತ್ತಂತೆ. ಹೌದಾ? ಫುಲ್ ಕಡಿಮೆ ಆಗಿತ್ತಂತೆ ಅವ್ರಿಗೆ ಜಾಸ್ತಿ ಶುಗರ್ ಇತ್ತಂದ್ರು ಇದ್ರಂಗೆ ಇದರಿಂದ ಕಂಟ್ರೋಲ್ ಬಂತಂತೆ. 2 ದಿವ್ಸಕ್ಕೆ ಒಂದ್ಸಲ ಕುಡಿದ್ರು ಸಾಕು ಅದನ್ನ ಇಷ್ಟಿಷ್ಟು ಪುಡಿ ಒಂದು ಲೋಟ ನೀರಿಗೆ 1/4 ಚಮಚ ಪುಡಿ ಹಾಕಿ ಕೈ ಹಿಡ್ಕೊಂಡು ಕುಡುವುದು ಅಷ್ಟೇ, ಮತ್ತೇನು ಇಲ್ಲ ಅದಕ್ಕೆ. ಅದು ಮತ್ತೆ ಕೈ ಈ ಗಿಡದ ಎಲೆ ಬಾರಿ ಕೈ
ಹಂಗ ಇದು ಶುಗರ್ ಹೈ ಶುಗರ್ ಇದ್ದಿದ್ರೆ ಅಲ್ಲಿಗೆ ಕಂಟ್ರೋಲ್ ಬೇಕು ಸಾಕು. ಇನ್ನೊಂದು ವಿಷಯ ಕೇಳ್ಕಣೆ, ಇದನ್ನ ದಿನಾ ಕುಡಿಕಾದ ಅವಶ್ಯಕತೆ ಇಲ್ಲ, ದಿನ ಬೆಳಿಗ್ಗೆ ಎದುರುಗತಿಗೆ ಇದನ್ನ ಖಾಲಿ ಹೊಟ್ಟಿಗೆ ಕುಡಿಕಾದ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಗಿಡ ಏನಿತ್ತು ಸ್ವಲ್ಪ ಸೊಪ್ಪು ಏನಿತ್ತು ಇದು ಸ್ವಲ್ಪ ಗರ್ಮಿ ಗರ್ಮಿ ಅಂದ್ರೆ ಹೀಟ್ ಅಂದಳಿ ಹೇಳ್ತಾರ. ಹಾಂಗಾಗಿ ಒಂದು ವಾರಕ್ಕೆ ಒಂದು ಮೂರು ದಿವಸ, ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಗಿನ್ನೆಲ್ಲ ತಕೊಂಡಿದ್ರೆ ಇದು ತುಂಬಾ ಉಪಯೋಗವಾದಂತದ್ದು ಶುಗರಿಗೆ. ಇವತ್ತಿನ ದಿವಸದಾಗ ಎಲ್ಲರಿಗೂ ಹೆಚ್ಚಿನ ಜನಿಗೆ ಶುಗರ್ ಇದ್ದಿಪ್ಕೊ, ಹೆಚ್ಚಿನ ಜನ ಈ ಒಂದು ಅದು ಜಾಸ್ತಿ ಶುಗರ್ ಇದ್ರಲ್ಲ, ಹಂಗಾಗಿ ಈ ಒಂದು ಮದ್ದು ನಿಮ್ಗೆ ಹೆಚ್ಚಾಗಿ ಉಪಯೋಗ ಬಪ್ಪು ಸಾಕು. ಹಂಗೆ ಇದು ಇನ್ನೊಂದು ಇದೆಂತ ಹೇಳ್ತಾರೆ ಇದಕ್ಕೆ ಸೋಮಾರ್ ಗಿಡ ಅಂದಳಿ, ಸೋಮಾರ್ ಬೇರು, ಸೋಮಾರ್ ಬೇರಿನ ಗಿಡ ಇದೆ. ಈ ಸೋಮಾರ್ ಬೇರಿದ ಗಿಡದ ಇದ್ರದ್ದು ಉಪಯೋಗ, ಇದ್ರದ್ದು ಉಪಯೋಗ ಆಗಳಿಕೆ ಮಕ್ಕಳಿಗೆಲ್ಲ ಬೇದಿ ಶುರುವಾತಿತ್ತಲ್ಲ, ಬೇದಿ ಶುರುವಾದಾಗ ಇದನ್ನ ತಕೊಬಂದು ಸೋಮಾರ್ ಬೇರು ತೇದಿ ಮಕ್ಕಳಿಗೆ ತಿನ್ನಿಸ್ತಿದ್ರು. ಈ ಸೋಮಾರ್ ಬೇರನ್ನ ತೇದಿ ಮಕ್ಕಳಿಗೆ ತಿನ್ಸೋದ್ರಿಂದ ಅಂತ ಇದ್ರ ಇನ್ನೊಂದ್ ಬೇರು ಇತ್ತು ತಗ್ಗಿ ಬೇರು ಅಂತ, ತಗ್ಗಿ ಬೇರು ಅದನ್ನ ಏನು ಒಟ್ಟ ಹಾಕ್ಲಕ್ಕೂ ಇಲ್ಲ ಒಂದೇನೋ ಆಗಳ ಅಜ್ಜಿ ಔಷಧಿ ತೋರಿಸಿತ್ತು ನಾವು ತಗ್ಗಿ ಗಿಡ. ಆ ತಗ್ಗಿ ಗಿಡದ ಬೇರಂಗೂ ಅತ್ತ, ಆ ಬೇರನ್ನ ತೇದಿ ಮಕ್ಕಳಿಗೆ ಎಲೆಗೆ ಹಾಕಿ ತಿನ್ನಕ್ಕೆ ಕೊಡೋದು, ನೆಕ್ಕು ಕೊಡೋದು, ಆಗಳಿ ನೆಕ್ಕು ಕೊಟ್ರೆ ಬೇದಿ ಕೈದಿ ಕೈದತ್ತ. ಹಂಗೆ ಇದ್ರದ್ದು ಇನ್ನೊಂದು ಈ ಸೋಮಾರ್ ಗಿಡ ಏನಿತ್ತು, ಈ ಸೋಮಾರ್ ಬೇರಾಗಿ ಇನ್ನೊಂದು ಉಪಯೋಗ ಐತಿ. ಈ ಸೋಮಾರ್ ಬೇರನ್ನ ತಂದು ತೇದಿ ಈ ಗುರು ಆದಾಗಳಿಗೆ ಅಲ್ಲಿಗೆ ಹಚ್ಕೊಂಡ್ರೆ ಅದು ಬೇಗ ಹಣ್ಣಾಗಿ ಒಡೆದು ಹೊತ್ತು. ಇದನ್ನು ಹೆಚ್ಚಾಗಿ ಎಲ್ಲರೂ ಈ ಗುರು ಆದಾಗಳಿಗೆ ಇದನ್ನು ಉಪಯೋಗಿಸ್ತಿದ್ರು. ಗುರು ಆದಾಗಳಿಗೆ ಆ ಗುರುವಂಗಿದ್ದು ಬೀಜ ಹಾರ್ ಮಾತ್ರ ಆ ಗುರು ಆದದ್ದು ಅಲ್ಲಿಗೆ ಸರಿ ಆಗ್ತದಲ್ಲಿ ಹೇಳ್ತಾರೆ. ಅದ್ರ ಬೀಜ ಉಳಿದಿದ್ರೆ ಅದು ಮತ್ತೆ ಪುನಃ ಒಂದು ನಾಲ್ಕು ದಿವಸ ಎರಡು ದಿವಸ ಬಿಟ್ಟು ಮತ್ತೆ ಪುನಃ ಅದು ಗುರು ಹಾಗೆ ಪುನಃ ಮೇಲೆ ಬತ್ತೆ. ಅದಕ್ಕೆ ಮದ್ದಂದು ಹೇಳಿದ್ರೆ ಈ ಸೋಮಾರ್ ಬೇರನ್ನು ತೇಜಿ ಚಂದ ಮಾಡಿ ಆ ಗುರು ಆದ ಜಾಗಕ್ಕೆ ಆ ಮೇಲ್ ಬದಿಗೆ ಎಲ್ಲ ಹಚ್ಕೊಂಡ್ರೆ ಆಗಳಿಕ್ಕೆ ಅದ್ರದ್ದು ಬೀಜ ಸಮೇತ ಆ ಗುರು ಕಿತ್ತು ಹೊತ್ತು ಅದು ಕಿತ್ತುವರೆ ಆ ಗುರು ಅಂದು ಬೇಗ ಗುಣ ಆಗ್ತದೆ. ಈ ಕವಲ್ ಕೆತ್ತಿಗೆ ಇನ್ನೊಂದು ಮದ್ದಿತ್ತಂದ್ರೆ ಎಂತ ಕೇಳ್ರಿ, ಈ ಕವಲ್ ಕೆತ್ತಿದ್ದು ಈ ಕವಲ್ ಕೆತ್ತಿನ ಕೆತ್ಕ ಬಂದ ಇದ್ರ ಮೇಲಿಗಿದ್ದ ಹಾಸಿ ಏನಿತ್ತು, ಈ ಮೇಲಿಗೆ ಒಂದು ನಮ್ಮನೆ ಇತ್ಕೊಂಡು ಇದನ್ನ ಚೂರು ಕತ್ತೆ ಕೆರ್ಸ್ಕೊಂಡು ಇದನ್ನು ಸಾಫ್ ಮಾಡಿ ಗುದ್ದಿ ಕಸಾಯ ಮಾಡ್ಕೊಂಡು ದಿನಾ ಬೆಳಗ್ಗೆ ಒಂದು ಎರಡೆರಡು ಚಮಚ ಅಪ್ಪಷ್ಟು, ಜಾಸ್ತಿ ಅಲ್ಲ ಎರಡೆರಡು ಚಮಚ ಅಪ್ಪಷ್ಟು ಇದನ್ನು ಕುಡಿದ್ರೆ, ಇದ್ರ ಕಸಾಯನ್ನು ಕುಡಿದ್ರೆ ಕೈಕಾಲು ಗೆಂಟೆಲ್ಲ ಗಟ್ಟಿ ಹತ್ತಂಬ್ರೆ, ಕೈಕಾಲು ಗೆಂಟೆಲ್ಲ ಗಟ್ಟಿ ಹಬ್ಬಕ್ಕೆ ಇದು ಒಳ್ಳೆ ಮದ್ದಂಬ್ರೆ. ಇವತ್ತಿನ ದಿವಸದಾಗ ಎಲ್ಲರಿಗೂ ಈ ಕೈಕಾಲು ಗೆಂಟೆ ಭಾರಿ ಸದ್ರಾಯ್ಕಂತ. ಹಂಗಾಗಿ ಇದನ್ನು ಕಸಾಯ ಮಾಡ್ಕೊಂಡು ಕುಡಿದ್ರೆ ಈ ಕವಲ್ ಕೆತ್ತಿದ ಕಸಾಯ ಏನು ಮಾಡ್ಕೊಂಡು ದಿನ ಬೆಳಗ್ಗೆ ಎರಡೆರಡು ಚಮಚ ಅಪ್ಪಷ್ಟು ಕುಡಿದ್ರೆ ಕೈಕಾಲು ಗೆಂಟೆ ನೋವು ಬತ್ತಿಲ್ಲಂಬ್ರೆ, ಹಾಗೆ ಒಳ್ಳೆ ಗಟ್ಟಿ ಆಗಿರುತ್ತಮ್ಮ ಕೈಕಾಲು ಗೆಂಟೆ. ಇದು ಯಾರಾದ್ರು ಸಿಕ್ಕದಿದ್ರೆ ಇದ್ರದ್ದೊಂದು ಪ್ರಯೋಗ ಮಾಡಿ ಕಾಣಲಿ, ಇದು ಒಳ್ಳೆ ಮದ್ದು. ಹಾಗೆ ಗುಣ ಇದು ಈ ಕವಲ್ ಕೆತ್ತಿ ಕಸಾಯ ಕುಡಿದ್ರಿಂದ ಬರೀ ಕಾಲ್ಗೆಂಟು ನೋವು ಮಾತ್ರ ಅಲ್ಲ, ಇನ್ನು ಎಂತ ಕೇಳ್ರಿ ಹೊಟ್ಟೆಗೆ ಏನಾದ್ರು ಸಣ್ಣಕ್ಕೆ ನೋವು ಬಂದರೆ ಹೊಟ್ಟೆಗೆ ಏನಾದ್ರು ಹುಣ್ಣು ಕಂಡಗಿದ್ದಿದ್ರು ಸಮೇತ ಒಂದು ಏಟ್ ಚಮಚ ಅಪ್ಪಷ್ಟು ಇದನ್ನು ಕಸಾಯ ಮಾಡ್ಕೊಂಡು ಕುಡಿದ್ರೆ ಆ ಹೊಟ್ಟೆಗಿದ್ದು ಹುಣ್ಣು ಹಾಗೆ ಹೊಟ್ಟೆ ನೋವು ಎಲ್ಲ ಗುಣ ಆಗ್ತಂಬ್ರೆ. ಇದು ಈ ಕವಲ್ ಕೆತ್ತಿದ್ದು ಎಲ್ಲದಕ್ಕೂ ಉಪಯೋಗ ಐತಿ. ಹೆಚ್ಚಿನ ಜನರಿಗೆ ಈ ಕವಲ್ ಮರ ಗೊತ್ತಿತ್ತು ಬಿಟ್ಟರೆ ಆ ಕವಲ್ ಕೆತ್ತಿಂದ ಇಷ್ಟೆಲ್ಲ ಉಪಯೋಗ ಇತ್ತಂದಳಿ ಸದ್ಯ ಯಾರಿಗೂ ಗೊತ್ತಿಲ್ಲ ಐತಿ. ಇವತ್ತಿನ ಕಾರ್ಯಕ್ರಮದಂಗೆ ನಮಗೂ ಈ ಕವಲ್ ಕೆತ್ತಿ ಬಗ್ಗೆ ಸುಮಾರು ಮಾಹಿತಿ ಸಿಕ್ಕಿತ್ತು, ಎಲ್ಲ ತಿಳಿಸಿಕೊಟ್ಟಿರು ಹಿರಿಯರು. ಇದನ್ನು ಹೆಚ್ಚಿನ ಜನ ಇದನ್ನು ಉಪಯೋಗ ಮಾಡಿಕೊಂಡ್ರೆ ಇದರಿಂದ ನಿಮಗೆ ಒಳ್ಳೆ ಪರಿಣಾಮವೇ ಸಿಕ್ಕತ್ತೆ. ಆದಷ್ಟು ಈ ಮನೆ ಮದ್ದುಗಳನ್ನೆಲ್ಲ ಉಪಯೋಗಿಸೋದ್ರಿಂದ ದೇಹವು ಒಳ್ಳೆ ರೀತಿಯಾಗಿ ಇರುತ್ತೆ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇತ್ತು. ಎಲ್ಲರಿಗೂ ಧನ್ಯವಾದ. ಹಾಗೆ ಇವತ್ತಿನ ಸಂಚಿಕೆಯ ಪ್ರಶ್ನೆ ಅಂತ ಕೇಳಿದ್ರೆ ಸಾಫ್ ಮಾಡಿ ಕೇಳ್ಕಣಿ ಎಲ್ಲರೂ, ಚಿಟ್ಟಾಳ್ಸೋದು ಅಂದರೆ ಎಂತ? ಇನ್ನು ಪುನಃ ಇನ್ನೊಂದ್ಸಲ ಕೇಳ್ಕಣಿ, ಚಿಟ್ಟಾಳ್ಸೋದು ಚಿಟ್ಟಾಳ್ಸೋದು ಅಂತ ಹೇಳಿದ್ರೆ ಎಂತ? ಈ ಪದದ ಅರ್ಥ ಅಂದರೆ ಇದರ ಸಮಾನಾರ್ಥಕ ಪದವನ್ನು ನಮ್ಮ ಕಳ್ಸೋಕ್ಕೆ ಹಾಕಿರಿದ್ದೀನಿ. ಯಾವ್ದು ಕೇಳಿದ್ರೆ ನಾಳೆ ಬಯಸರಿ 6 ಗಂಟೆ ಅಂದರೆ ಆದಿತ್ಯವಾರ ಬಯಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿ.